ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗಿ ಸಮೋಸ ಕಚೋರಿ ತಿನ್ನೋದನ್ನು ಕೂಡ ನೆನಪಾರ್ತೀರಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ ಅದನ್ನು ತೊಗೊಂಡಿದ್ದೀನಿ ಈ ರವೆ ಇದ್ರೆ ಅಷ್ಟನ್ನೇ ನೀವು ಇದನ್ನು ಮಿಕ್ಸಿಗೆ ಹಾಕೋರಿ ಇಲ್ಲದ ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಡೈರೆಕ್ಟಾಗಿ ಹಾಗೇನೆ ತೊಗೋರಿ ಈ ರವೆ ಸ್ವಲ್ಪ ದಪ್ಪ ಇರ್ತದೆ ಚಿರೋಟಿ ರವೆಗೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ತೊಗೋತಾ ಇದ್ದೀನಿ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ಚಿರೋಟಿ ರವೆ ಇದ್ರೆ ಹಾಗೇನೆ ತೊಗೋರಿ ಇದನ್ನು ನನ್ನ ಕತಕ ಸೈಡಿಗೆ ಇಡ್ತೀನಿ ನಾನು ಇವನ್ ಪ್ಯಾನ್ ಗೆ ನಾನು ಅರ್ಧ ಬಟ್ಲಾಗಷ್ಟ ಮೊಸರನ್ನ ತಗೊಂಡಿದ್ದೀನಿ ಸಪ್ಪಗಿರೋ ಮೊಸರನ್ನೇ ತಗೋರಿ ಹುಳಿ ಮೊಸರು ಬೇಡ ಇದಕ್ಕೆ ನಾನು ಇದೇ ಬಟ್ಲೆ ಒಂದೂರಿ ಬಟ್ಲಾಗಷ್ಟ ನೀರನ್ನ ಹಾಕ್ತೀನಿ ಇಲ್ಲಂದ್ರೆ ನೀವು ಮಜ್ಜಿಗೆನು ತಗೋಬಹುದು ಮಜ್ಜಿಗೆ ಒಂದು ಬಟ್ಲೆ ತಗೊಂಡ್ರೆ ನೀರನ್ನ ಒಂದು ಬಟ್ಲಲ್ಲೇ ಹಾಕ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಆ ಮೊಸರು ನೀರು ಎಲ್ಲ ಮಿಕ್ಸ್ ಆಗಲ್ರಿ ಈಗ ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ರೀ ನಾನು ಈಗ ಗ್ಯಾಸ್ ಅನ್ನು ಆನ್ ಮಾಡ್ಕೋತೀನಿ ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದೆ ರೀ ಇದಕ್ಕೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ರೀ ನೀವು ಒಂದು ಸ್ಪೂನಾಗಷ್ಟು ಬೆಣ್ಣೆಯನ್ನಾದರೂ ಹಾಕ್ಬೋದು ರೀ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಆ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾನು ಈಗ ಇದು ಕುದಿ ಬರಲಿ ರೀ ನೋಡಿ ಈಗ ಚೆನ್ನಾಗಿ ಕುದಿ ಬಂದದ್ರಿ ಈಗ ನಾನು ಗ್ಯಾಸ್ ಅನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟು ಈ ರವೆಯನ್ನು ಹಾಕ್ತೀನಿ ರೀ ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ತಿರುವ್ರಿ ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿನೂ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ ನೋಡಿ ಇದು ಗಂಟಾಗ್ತಿರ್ತದೆ ಗಂಟಾಗ್ಲಾರ್ದಂಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೋರಿ ನೋಡಿ ಯಾವುದೇ ರೀತಿ ಗಂಟಾಗಿಲ್ಲ ಅದಕ್ಕೆ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಪಾತ್ರೆ ತಳ ಬಿಡಬೇಕು ಆವರೆಗೂ ಇದನ್ನು ನೀವು ಬೇಯಿಸ್ಕೋಬೇಕ್ರಿ ನಾನು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು ನೋಡಿ ಈಗ ಇದು ಚೆನ್ನಾಗಿ ಬೇಯಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಮುಚ್ಚಿಡ್ತೀನಿ ರೀ ಒಂದು 10 ನಿಮಿಷ ಇರಲಿ ರೀ ಇದು ಈಗ ಇನ್ನೊಂದು ಪಾತ್ರೆಗೆ ನಾನು 3 ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇವು ಸ್ವಲ್ಪ ಆಲೂಗಡ್ಡೆ ದಪ್ಪ ದಪ್ಪ ಪೀಸ್ಗಳದಾವ ರೀ ಇದರಲ್ಲಿ ಇದು ಈ ರೀತಿ ಇರಬಾರ್ದು ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ ರೀ ಇಲ್ಲಾಂದ್ರೆ ಆಲೂಗಡ್ಡೆ ನೀವು ಕುದಿಸಿದ ಮೇಲೆ ತುರುದ್ಬಿಟ್ಟೆ ತಗೋರಿ ನಡೀತದೆ ಡೈರೆಕ್ಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆಲೂಗಡ್ಡೆ ಪೀಸ್ ತುಂಬಾ ಉಳಿದಿದ್ದು ರೀ ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಯಾವುದ್ರ ವೆಜಿಟೇಬಲ್ಸ್ ಇಷ್ಟ ಆದರೆ ನೀವು ಅದನ್ನು ಹಾಕ್ಬೋದು ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ರೀ 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡಂದ್ರೆ 1 ಮೆಣಸಿನ್ಕಾಯನ್ನೇ ಹಾಕ್ರಿ ಇದಕ್ಕೊಂದು 1/2 ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ 1/2 ಸ್ಪೂನಾಗಷ್ಟು ಸೊಂಪನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಹಾಕ್ರಿ ಸ್ಕಿಪ್ ಮಾಡಬೇಡ ಒಂದು ಸ್ಪೂನಾಗಷ್ಟು ನಾನು ಇಲ್ಲಿ ಧನಿಯಾ ಅಥವಾ ಏನು ಕೊತ್ತಂಬರಿ ಬೀಜವನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನಾದರೂ ಹಾಕಿ 1/2 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಅನ್ನಾದ್ರೂ ಹಾಕ್ಬೋದು ರೀ ಇಲ್ಲಿ ಒಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನಾಗಷ್ಟು ಒಂದು ಸ್ಪೂನಾಗಷ್ಟು ನಾನು ಇಲ್ಲಿ ಚಾಟ್ ಮಸಾಲನ್ನ ಹಾಕ್ತಾ ಇದ್ದೀನಿ ನೀವು ನಿಂಬೆ ರಸನೂ ಹಾಕ್ಬೋದು ಅಮಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ ಒಂದು ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ನೀವಿಲ್ಲಿ ಬೇಯಿಸ್ಬಿಟ್ಟು ವಟಾಣಿಯನ್ನಾದ್ರೂ ಹಾಕ್ಬೋದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಆಲೂಗಡ್ಡೆದೇ ಸ್ಟಫಿಂಗ್ ಅಂತಿಲ್ಲ ನೀವು ಬೇರೆ ಥರ ಕ್ಯಾಬೇಜ್ ಸ್ಟಫಿಂಗ್ ಅದನ್ನು ಮಾಡ್ಕೋಬೋದು ಈಗ ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ನಾನು ಇದನ್ನು ತೊಗೊಂಡು ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು ಇಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಬಾಲ್ಸನ್ನಾಗಿನೂ ಮಾಡ್ಕೋಬೋದು ಅಥವಾ ಈ ಥರ ಬಾಲ್ಸ್ ಮಾಡಿಕೊಂಡು ಒಳಗಡೆ ನೀವು ಚೀಸ್ ಹಾಕ್ಕೊಂಡು ಈ ಬಾಲ್ಗಳನ್ನ ರೆಡಿ ಮಾಡ್ಕೋಬೋದು ರೀ ಚೀಸು ಪನ್ನೀರು ಹಾಕಿ ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ
ಆ ಬಾಲ್ದಲ್ಲಿ ಮಧ್ಯಕ್ಕೆ ಮಾಡಿನೋ ಈ ರೀತಿ ಬಾಲನ್ನು ಮಾಡ್ಕೋಬೋದು. ನೋಡಿ ನಾನು ಒಮ್ಮೆಲೆ ಒಂದು ಐದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗ್ಯಾವ ರೀ. ಇದಕ್ಕೆ ಸಣ್ಣ ಸೈಜದ ಬಾಲ್ ಬೇಕಂದ್ರೆ ನೀವು ಆ ರೀತಿನೂ ಮಾಡ್ಕೊಡಿ. ಇದನ್ನು ಸೈಡಿಗೆ ಇಡ್ತೀನಿ. ಇದು 10 ನಿಮಿಷ ಆಗ್ಯದ ರೀ. ನೋಡಿ ತುಂಬಾ ಬಿಸಿ ಅದ ರೀ. ಅದು ರವೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಂಗೊಯ್ದಿರ್ತದೆ ರೀ. ಒಂದು ಸ್ವಲ್ಪ ಆರಲಿ ರೀ, ತುಂಬಾ ಬಿಸಿ ಅದ, ಅದು ಕೈಗೆ ಹಿಡ್ಯಾಕೂ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ರೀ, ಒಂದು 5 ನಿಮಿಷ ನೋಡಿರಿ. ಈಗ ಆರ್ಯಾದ ರೀ. ಇದನ್ನು ಈಗ ಚಂದಂಗೆ ನಾದ್ಕೋತೀನಿ ರೀ. ನೋಡಿ ಭಾರ ಹಾಕಿ ಚಂದಂಗೆ ನಾದ್ರಿ. ಅದು ತುಂಬಾ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗ್ತದೆ ರೀ. ಎಷ್ಟು ಚೆನ್ನಾಗಿ ನಾದ್ತಿರಲ್ ರೀ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ ಚೆನ್ನಾಗಿ ಇನ್ನಷ್ಟು ಸಾಫ್ಟ್ ಆಯ್ತು ನೋಡಿರಿ. ಈ ರೀತಿಯಾಗಿ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ನೋಡಿ ಇದರಲ್ಲಿನೂ ಇಷ್ಟನ್ನು ತಗೋತೀನಿ ಈ ರವೆಯನ್ನು. ಬಾಲ್ಸ್ ಎಷ್ಟದಲ್ಲ ಅದ್ರ ತಕ್ಕಂಗೆ ನೋಡಿ ನಾನು ಈ ರವೆಯನ್ನು ತೊಗೊಂಡಿದ್ದೀನಿ ರೀ. ನೋಡಿ ಕೈಯಲ್ಲಿನೇ ಈ ರೀತಿ ಮಾಡಿಕೊಂಡು, ಅಥವಾ ನೀವು ಇಷ್ಟಿಷ್ಟು ತೊಗೊಂಡು ಲಟ್ಟಿಸ್ಬಿಟ್ಟು ಮಾಡ್ಬೋದು ರೀ. ಆ ರೀತಿನೂ ಸ್ಟಫಿಂಗ್ ಮಾಡ್ಬೋದು. ನೋಡಿ ಈ ಬಾಲ್ಸನ್ನು ಈಗ ಹಾಕ್ತೇನೆ ನೋಡಿ. ದಂಡಿ ದಂಡಿ ಈ ರೀತಿ ಮಡಚ್ಕೊಂಡು ನೋಡಿರಿ, ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊ ರೀ. ಸ್ಟಫಿಂಗದ ಬಾಲ್ಸ್ ಯಾವ ರೀತಿ ಅದಾವಲ್ಲ ಆ ರೀತಿ ರವೆಯನ್ನು ನೀವು ನೋಡಿಬಿಟ್ಟು ತಗೋರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ, ನೀಟಾಗಿ ನೋಡಿ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಅದಕ್ಕೆ ಹೇಳಿದ್ದೀನಿ ಆ ಸ್ಟಫಿಂಗ್ ಬಾಲ್ಸ ಇದಕ್ಕಿಂತ ಸಣ್ಣ ಬೇಕಂದ್ರೆ ನೀವು ಅಷ್ಟು ಮಾಡ್ಕೋವ್ರಿ. ಇದನ್ನು ಕೈಯಲ್ಲೇ ಮಾಡೋ ರವೆಯನ್ನು ಈ ರೀತಿ ಕೈಯಲ್ಲೇ ಮಾಡಿ ದೊಡ್ಡ ಮಾಡ್ಬೇಕತ್ತಿನಿಲ್ಲ, ಲಟ್ಟಿಸ್ಬಿಟ್ಟು ಮಾಡಿನೂ ನೀವು ಏನು ಮಾಡ್ಬೋದು ಸ್ಟಫಿಂಗ್ ಮಾಡ್ಬೋದು. ಎರಡನ್ನು ಮಾಡಿ ತೋರಿಸಿದ್ದೀನಿ, ನಾನು ಇನ್ನೊಂದನ್ನು ಮಾಡ್ಕೋತೀನಿ ರೀ. ನೋಡಿ ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ, ಅಕ್ಕಿ ಉಂಡೆ ಥರ ಕಾಣತ್ತವ್ರಿ. ನೋಡಿ ಮೂರನ್ನು ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕರಿಲಕ್ಕ ಎಣ್ಣೆನೂ ಕೈಲಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ನೋಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿಟ್ಟೆ ಇಟ್ಟೀನಿ ರೀ ನಾನು. ನೋಡಿ ರವೆಯಿಂದ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಆಗ್ತದೆ, ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಿ ನಾವು ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಏನನ್ನು ಬಳಸ್ತೇನೆ ಮಾಡಿ ತೋರಿಸಿದ್ದೀನಿ ರೀ. ನೋಡಿ ಕಲರ್ನು ನೋಡಿರಿ, ತುಂಬಾ ಚೆನ್ನಾಗಿ ಬಂತು. ಮತ್ತು ಇವು ಎಣ್ಣೆನೂ ಹಿಡ್ಕೊಳ್ಳಲ್ಲ ರೀ. ಬಿಸಿ ಬಿಸಿಯಾಗಿರುವಂಥ ರವೆ ಆಲೂ ಬೋಂಡ ಅಂತೂ ಕರಿಬೋದು ರೀ ಇದನ್ನು. ನೋಡಿ ಎಣ್ಣೆನೇ ಹಿಡ್ಕೊಂಡಿಲ್ಲ, ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಇರ್ತದೆ ರೀ. ನೋಡಿರಿ ಈಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ, ಟೇಸ್ಟಿನೂ ಹೆಲ್ದಿನೂ. ಸ್ಟಫಿಂಗ್ ನೀವು ಆಲೂಗಡ್ಡೆ ಬೇಡ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು. ನೋಡಿ ನಾನು ಮೂರನ್ನು ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದವ್ರಿ. ನನಗೆ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ರೀ ನಿಮಗೆ. ನೋಡಿ ಇವನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ. ಅಥವಾ ಈ ಆಲೂಗಡ್ಡೆ ಸ್ಟಫಿಂಗ್ನಲ್ಲಿ ನೀವು ಸೆಂಟ್ರಲ್ ಏನು ಮಾಡ್ಕೋಬೋದು, ಚೀಸನ್ನಾದ್ರೂ ಹಾಕೋಬೋದು, ಪನೀರ್ನೂ ಹಾಕೋಬೋದು. ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.